ಊಟ ಅಳಬಾರದು ಸರಿ ಹೋಗುತ್ತೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಲ್ವಾ ಯಾಕೆ ಅಷ್ಟೊಂದು ಎಕ್ಸೈಟ್ ಆಗಿ ರಿಯಾಕ್ಟ್ ಮಾಡಿದೆ ನೀನು ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಈಸಿಯಾಗಿ ಟ್ರ್ಯಾಪ್ ಆಗ್ಬಿಡ್ತಿದ್ದಲ್ಲ ಅಲ್ಲ ರೀ ನಾನೇ ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಆ ಡೌಟ್ ನನಗೆ ಈಗಲೂ ಕ್ಲಿಯರ್ ಆಗಿಲ್ಲ ಅಲ್ಲ ಡಾಕ್ಟರ್ ನಿಖಿಲ್ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ನ ನಾವು ಬದಲಾಯಿಸಿ ನಮಗೆ ಬೇಕಾಗಿರೋ ಡಾಕ್ಟರ್ ಹತ್ರನೇ ಅವಳನ್ನ ಹೋಗೋ ಹಾಗೆ ಮಾಡಿದ್ವಿ ಆದ್ರೆ ಡಾಕ್ಟರ್ ನಿಖಿಲ್ ಫೋನ್ ಮಾಡಿ ಆ ಡಾಕ್ಟರ್ ಹತ್ರ ಏನೋ ವಿಚಾರಿಸಿದ್ರು ಅವರು ಅದಕ್ಕೇನೋ ಸೊಲ್ಯೂಷನ್ ಹೇಳಿದ್ರು ಹಾಗಾದ್ರೆ ಆ ಡಾಕ್ಟರ್ ಹತ್ರ ಹೋಗಿದ್ದವ್ರು ಯಾರು ಹೋಗಿದ್ದವ್ರು ಯಾರು ಅಂದ್ರೆ ಇನ್ಯಾರು ಹೋಗೋದಕ್ಕೆ ಸಾಧ್ಯ ಮಿನಿ ಹೋಗಿದ್ದು ಅಹಲ್ಯ ಮತ್ತೆ ಶ್ರೇಷ್ಠ ರೀ ಒಂದ್ ನಿಮಿಷ ನೀವೀಗ ನನ್ನನ್ನ ಇನ್ನೂ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಏನ್ರಿ ಹೇಳ್ತಾ ಇದ್ದೀರಾ ಈ ನಿಖಿಲ್ ರೆಫರ್ ಮಾಡಿರೋ ಡಾಕ್ಟರ್ಗೆ ಶ್ರೇಷ್ಠ ಮತ್ತೆ ಅಹಲ್ಯ ಪರಿಚಯ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಡ್ಯೂಪ್ಲಿಕೇಟ್ ಅಹಲ್ಯ ಮತ್ತೆ ಶ್ರೇಷ್ಠನ ರೆಡಿ ಮಾಡಿ ಆ ಡಾಕ್ಟರ್ ಹತ್ರ ಹೇಗ್ ಬಿಹೇವ್ ಮಾಡಬೇಕು ಅನ್ನೋದನ್ನ ಪಾಠ ಮಾಡಿ ಅವ್ರ ಹತ್ರ ಕಳಿಸ್ಕೊಟ್ಟೆ ಒಂದು ವೇಳೆ ಹಾಗೆ ಕಳಿಸ್ಕೊಟ್ಟಿರಲಿಲ್ಲ ಅಂದ್ರೆ ಏನಾಗಿರೋದು ಹೇಳು ನಿಖಿಲ್ ಆ ಡಾಕ್ಟರ್ಗೆ ಕಾಲ್ ಮಾಡಿರೋನು ಶ್ರೇಷ್ಠ ಅನ್ನೋ ಪೇಷಂಟ್ ಬಂದಿದ್ರ ಕಂಡೀಷನ್ ಹೇಗಿದೆ ಟ್ರೀಟ್ಮೆಂಟ್ ಕೊಟ್ರ ಅಂತ ಕೇಳಿರೋನು ಆಗ ಆ ಡಾಕ್ಟರ್ ಇಲ್ಲ ಆ ತರ ಪೇಷಂಟ್ ಯಾರು ನನ್ನ ಹತ್ರ ಬಂದೇ ಇಲ್ಲ ಅಂತ ಹೇಳಿರೋರು ಅಲ್ಲಿಗೆ ನಾವು ತೋಡಿರೋ ಕೆಡ್ದಲ್ಲಿ ನಾವೇ ಬಿದ್ದಿರೋ ಹಾಗಾಗಿರೋದು ಸೂಪರ್ ಆಗಿ ಪ್ಲಾನ್ ಮಾಡಿದಿರಾ ಈ ಸಿಂಪಲ್ ಲಾಜಿಕ್ ನನಗೆ ಹೊಳಿಲೇ ಇಲ್ಲ ನೋಡಿ ಹಾಗಾದ್ರೆ ಯಾವ ಪ್ರಾಬ್ಲಮ್ಮೂ ಇಲ್ಲ ಬಿಡಿ ಡಿಯರ್ ಇಷ್ಟಕ್ಕೆ ರಿಲ್ಯಾಕ್ಸ್ ಆಗೋದು ಒಳ್ಳೇದಲ್ಲ ನಾವು ಮೊದಲು ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಆಗಲೇ ನಮ್ಮ ಗೆಲುವು ಪರ್ಮನೆಂಟ್ ಗೆಲುವು ಅಂತ ಅನ್ಸೋದು ನೋಡ್ತಾ ಇರೋ ನಾಳೆ ಏನು ಮಾಡ್ತೀನಿ ಅಂತ ಶ್ರೇಷ್ಠ ಪುಟ್ಟ ನೀ ನನ್ನನ್ನ ಎಷ್ಟು ಹಚ್ಕೊಂಡಿದ್ಯಾ ಅಲ್ವಾ ನಾನು ನಿನ್ನ ಅಷ್ಟೇ ಹಚ್ಕೊಂಡಿದ್ದೀನಿ ಪುಟ್ಟ ನಿನಗೊಂದು ಚಿಕ್ಕ ನೋವಾದ್ರೂ ನನ್ನ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ ಗೊತ್ತಾ ನನ್ನ ಜೀವನ ನನ್ನ ದಾರಿನೇ ಬೇರೆ ಇತ್ತು ಪುಟ್ಟ ಆ ನನ್ನ ದಾರಿಲಿ ನೀನು ಬಂದೆ ನಿನ್ನ ದಾರಿಲಿ ನಿನ್ನನ್ನು ಬಿಡೋಣ ಅಂತ ನಾನು ಬಂದೆ ನಿನಗೆ ತಾಯಿಯಾಗಿ ಮತ್ತೆ ಈ ದಾರಿಯಿಂದ ಆನಂದ್ ದಾರಿಗೆ ಹೋಗ್ತಿರೋಂತ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಪುಟ್ಟ ಏನು ನಾನು ವಾಪಸ್ ಹೋಗೋದು ಬೇಡ್ವಾ ಅಹಲ್ಯ ಆಗಿ ನಿನ್ ತಾಯಿಯಾಗಿ ಇಲ್ಲೇ ಇರ್ಬೇಕಾ ಅದೇಗ್ ಸಾಧ್ಯ ಆಗುತ್ತೆ ಪುಟ್ಟ ನೀನ್ ಹೇಗೆ ನನ್ ಜೊತೆ ಇರ್ಬೇಕು ಅಂತ ಬಯಸ್ತಿದೀಯೋ ಅದೇ ರೀತಿ ನನ್ನ ತಾಯಿನೂ ನನ್ ಮಗಳು ನನ್ ಜೊತೆ ಇರ್ಬೇಕು ಅಂತ ಬಯಸ್ತಿರ್ತಾರೆ ಅಲ್ವಾ ನನಗೂ ಬೇರೆ ದಾರಿ ಇಲ್ಲ ಪುಟ್ಟ ನನಗೋಸ್ಕರ ಆ ಜೀವ ಕಾಯ್ತಾ ಇದೆ ನಿನಗ್ ಮಾತ್ ಬಂದ್ರೆ ಸಾಕು ಎಲ್ಲನೂ ಸರಿ ಹೋಗುತ್ತೆ ಪುಟ್ಟ ಆಮೇಲೆ ನಿನ್ನ ನಿನ್ ತಾತನ್ ಮಡ್ಲಿಕ್ ಹಾಕಿ ನಾನು ನನ್ನ ತಾಯಿ ಹತ್ರ ಹೋಗ್ತೀನಿ
ಅಷ್ಟಾದ್ರೆ ಸಾಕು, ನಾನು ರಿಸ್ಕ್ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ಪುಟ್ಟ? ಮಾತಾಡೋ ಅಮೃತಗಳಿಗೆಗೋಸ್ಕರ ಕಾಯ್ತಾ ಇದ್ದೀನಿ ಪುಟ್ಟ. ಆ ದಿನ ಆದಷ್ಟು ಬೇಗ ಬರ್ಲಿ. ದೇವ್ರು ಮಂಗಳ. ನಮಸ್ಕಾರ ದೇವ್ರು, ಒಳ್ಳೇದಾಗ್ಲಿ. ಮಂಗಳ, ನೀನ್ ಆಗಾಗ ಈ ಮನೆಗೆ ಬರ್ತಾ ಇರ್ಬೇಕು, ಈ ಮನೆಯಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನೋಡ್ತಾ ಇರ್ಬೇಕು. ಏನಾಗ್ತಿದೆ ದೇವ್ರು? ಏನಾಗ್ತಿದೆ, ಏನ್ ಬದಲಾವಣೆ ಆಗ್ತಿದೆ ಅಂತ ಕೇಳ್ತಾ ಇದೀಯ. ನಮ್ಮ ಅಲ್ಯ ಪುಟ್ಟಿ ಮತ್ತೆ ಈ ಮನೆಗೆ ಬಂದ ಮೇಲೆ ಈ ಮನೆ ಸ್ವರ್ಗ ಸ್ವರ್ಗ ಹೋಗಿದೆ ಮಂಗಳ. ಅಯ್ಯೋ, ಅದರಲ್ಲಂತೂ ಈ ಶ್ರೇಷ್ಠ ಪುಟ್ಟಿ ಸಂತೋಷಕ್ಕೆ ಕೊನೆನೇ ಇಲ್ಲ. ಏನೋ ಎಲ್ಲ ಒಳ್ಳೇದಾಗ್ತಿದೆಯಲ್ಲ, ನನ್ಗಷ್ಟೇ ಸಾಕು ದೇವ್ರು. ಹಾಗೆ ಈ ನಮ್ಮ ಶ್ರೇಷ್ಠ ಪುಟ್ಟಿಗೆ ಏನೋ ದೃಷ್ಟಿ ತಾಗ್ಬಿಟ್ಟಿದೆ, ಆ ದೃಷ್ಟಿನ ನೀನೇ ತೆಗಿಬೇಕು. ಹಾಗೆ ಆಗ್ಲಿ ದೇವ್ರು, ನಾನು ಈಗಲೇ ಅಡುಗೆ ಮನೆಗೆ ಹೋಗಿ ಸೌತೆಕಾಯಿ ನಿಂಬೆ ಹಣ್ಣು ತಗೊಂಬರ್ತೀನಿ. ನೀವು ಅಮ್ಮನವ್ರನ್ನು ಶ್ರೇಷ್ಠ ಪುಟ್ಟಿನೂ ಕರೀರಿ. ಸರಿ. ಶ್ರೇಷ್ಠ ಪುಟ್ಟಿ, ಏನಾಯ್ತು ನಿಂಗೆ? ಅದು ನಿನ್ನೆ ಸ್ವಲ್ಪ ಮೆಡಿಸಿನ್ ಕೊಟ್ಟೆ, ಅದಾದ್ಮೇಲೆ ತುಂಬಾನೇ ಹಿಂಸೆ ಪಟ್ಬಿಟ್ಲು. ಈಗೆಲ್ಲ ಸರಿ ಹೋಗುತ್ತೆ ಬಿಡಿ ಅಮ್ಮನೋರೆ, ನಾನೀಗ ದೃಷ್ಟಿ ತೆಗಿತೀನಿ. ಊಟ ಮಾಡ್ಕೊಂಡೇ ಹೋಗ್ಬೇಕು, ಹಾಗೆ ಹೋಗ್ಬಾರ್ದು. ಆಗ್ಲಿ. ಅಮ್ಮನೋರೆ, ಯಾರಿಗೂ ಏನು ಅನುಮಾನ ಬರ್ಲಿಲ್ಲ ತಾನೆ? ಇಲ್ಲ ಮಂಗಳ ಅವರೇ, ಯಾರಿಗೂ ಏನು ಅನುಮಾನ ಬರ್ಲಿಲ್ಲ. ಆಮೇಲೆ ಇನ್ನೊಂದ್ ಮಾತು, ನೀವ್ಯಾಕೆ ನಮ್ ಜೊತೆನೆ ಇರಬಾರ್ದು? ನನಗೂ ಒಂದ್ ಸಪೋರ್ಟ್ ಸಿಕ್ಕಾಗ ಆಗುತ್ತೆ ಅಲ್ವಾ? ದೇವಿ ಕೃಪೆ ಇರೋ ನಿಮ್ಗೆ ನನ್ ಸಪೋರ್ಟ್ ಯಾಕೆ ತಾಯಿ? ಹಾಗೂ ನಿಮ್ಗೆ ಏನಾದ್ರೂ ಬೇಕಾದ್ರೆ, ಏನಾದ್ರೂ ತೊಂದರೆ ಆದ್ರೆ ನಂಗೊಂದ್ ಫೋನ್ ಮಾಡಿ, ನಾನು ಕೂಡ್ಲೇ ಬರ್ತೀನಿ. ನಾನಿಲ್ಲಿ ಇರೋದು ನಿಮ್ ಜೊತೆ ಮಾತಾಡೋದು, ನಿಮಗ್ ಸಪೋರ್ಟ್ ಮಾಡೋದನ್ನ ಯಾರಾದ್ರೂ ನೋಡಿದ್ರೆ ಅವರಿಗೆ ಅನುಮಾನ ಬರುತ್ತೆ, ಹಾಗಾಗೋದ್ ಬೇಡ. ಸರಿ ಮಂಗಳವ್ರೆ, ನೀವ್ ಹೇಳ್ದಾಗೆ ಆಗ್ಲಿ. ಸರಿ ಅಮ್ಮನವ್ರೆ, ನಾನಿನ್ ಬರ್ತೀನಿ. ಅಲ್ಲ ಅಪ್ಪಾಜಿ ಊಟ ಮಾಡ್ಕೊಂಡು ಹೋಗಿ ಅಂದ್ರು. ಮೊದ್ಲಿಂದನು ಹಾಗೆ, ಈ ಮನೆಗ್ ಬಂದಾಗ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹಠ ಹಿಡಿತಾರೆ, ಅದವ್ರ ದೊಡ್ಡ ಗುಣ. ಇರ್ಲಿ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ. ಸರಿ ಮಂಗಳವ್ರೆ.
ಬರ್ತೀನಿ ಪುಟ್ಟಿ.